ಸ್ನೇಹಿತರೆ ಈ ವಿಡಿಯೋವನ್ನು ಯಾರಾದರೂ ಹೊಸದಾಗಿ ಮದುವೆ ಆಗಿರೋಂಥವರು ನೋಡ್ತಾ ಇದ್ದೀರಾ ಯಾರಾದರೂ ಹೊಸದಾಗಿ ಮದುವೆ ಆಗಿರೋಂಥವ್ರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಶ್ರೀರಾಮಚರಿತ್ರೆ ಮಾನಸದ ಸೀತಾಮಾತೆಯ ಸ್ವಯಂವರ ಕಾರ್ಯಕ್ರಮದ ಶಿವಧನುಷಿನ ಕೆಲವೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳಿ ಏತಕ್ಕಾಗಿ ತಿಳಿಯಬೇಕು ಅಂತಂದರೆ ಒಂದು ಜೀವನದಲ್ಲಿ ಗಂಡು ಮತ್ತು ಒಂದು ಹೆಣ್ಣಿನ ಮೌಲ್ಯವನ್ನು ಅದ್ಭುತವಾಗಿ ತಿಳಿಸ್ಕೊಡಲಾಗಿದೆ ನಾವೆಲ್ಲ ತಿಳ್ಕೊಂಡಿರೋ ಆ ರೀತಿಯಾಗಿ ಶಿವಧನುಷ್ಯನ್ನು ಮೊದಲ ಬಾರಿಗೆ ಎತ್ತಿದ್ದು ಶ್ರೀರಾಮ ಅಂತ ಸ್ನೇಹಿತರೆ ಹೀಗೆ ದಾಸಿಯರು ಶಿವಧನುಷನ ಸ್ವಚ್ಛತೆಗೊಳಿಸುವಂತಹ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಸಹ ಸ್ವಚ್ಛತೆಯನ್ನು ಗೊಳಿಸಿ ಹೋಗ್ತಾರೆ ಶಿವಧನುಷನ ಆದರೆ ಸರಿಯಾದ ರೀತಿಯಲ್ಲಿ ಶಿವಧನುಷನ ಸ್ವಚ್ಛತೆ ಅನ್ನೋದನ್ನು ಗೊಳಿಸಿರೋದಿಲ್ಲ ಇದನ್ನು ಗಮನಿಸಿದಂತಹ ಸೀತೆ ಶಿವಧನುಷನ ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸ್ವಚ್ಛತೆಗೊಳಿಸುವಂತಹ ಕೆಲಸವನ್ನು ಮಾಡ್ತಿರ್ತಾರೆ ಇದನ್ನು ಗಮನಿಸಿದಂತಹ ಜಂಕನಿಗೂ ಸಹ ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪ ನನ್ನ ಮಗಳು ಶಿವಧನುಷ್ಯನ್ನು ಎತ್ತುವುದಂತಹದ ಏನಿಂತಹ ಆಶ್ಚರ್ಯವಾದದ್ದು ಅಂತಂದ್ಬಿಟ್ಟು ಇದನ್ನು ದೇವಿಯು ಸಹ ಗಮನಿಸಿರ್ತಾಳೆ ಹೀಗೇ ರಾವಣ ಸೀತೆಯ ಸ್ವಯಂವರ ಕಾರ್ಯಕ್ರಮಕ್ಕೆ ಬರ್ತಾನೆ ಶಿವಧನುಷ್ಯನ್ನು ಎತ್ತುವಂತಹ ಕೆಲಸವನ್ನು ಮಾಡ್ತಾನೆ ಆದರೆ ಎತ್ತೋದಕ್ಕಾಗೋದಿಲ್ಲ ರಾವಣನ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂದರೆ ಶಿವಧನುಷ್ಯನ್ನು ಎತ್ತಿ ತಾನು ಎಂತಹ ಅದ್ಭುತವಾದ ಶಿವಭಕ್ತ ನನ್ನಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಇದೆ ನಾನು ಎಂತಹ ಶಕ್ತಿಯುತವಾದ ವ್ಯಕ್ತಿ ಇದನ್ನು ಪ್ರಪಂಚದ ಮುಂದೆ ತಿಳಿಸಬೇಕು ಅನ್ನೋ ಒಂದು ಅಹಂಕಾರದ ಮನಸ್ಥಿತಿಯಿಂದ ಅಲ್ಲಿಗೆ ಬಂದಿರ್ತಾನೆ ಆದರೆ ಎತ್ತೋದಕ್ಕಾಗೋದಿಲ್ಲ ಇದನ್ನು ಸಹ ಗಮನಿಸಿದಂತಹ ಪಾರ್ವತಿ ಶಿವನ ಬಳಿ ಪ್ರಶ್ನೆಯನ್ನು ಕೇಳ್ತಾನೆ ರಾವಣ ಶಿವಭಕ್ತ ಶಕ್ತಿಯುತವಾದ ವ್ಯಕ್ತಿ ಆದರೂ ಸಹ ಶಿವದನ್ನು ಏತಕ್ಕಾಗಿ ಎತ್ತೋದಕ್ಕಾಗಲಿಲ್ಲ ಇದರ ವಿಚಾರವೇನು ಅಂತ ಕೇಳಿದಾಗ ಶಿವ ಎಂತಹ ಅದ್ಭುತವಾದ ಮಾತನ್ನು ಹೇಳ್ತಾನೆ ಅಂದರೆ ಸ್ನೇಹಿತರೆ ರಾವಣನ ಮನಸ್ಸಿನಲ್ಲಿ ಸ್ತ್ರೀ ಮೋಹ ಎಂಬುವುದು ಎದ್ದು ಕಾಣಿಸ್ತಾ ಇದೆ ಹಾಗೆ ಅವನಲ್ಲಿ ಅಹಂಕಾರ ಅನ್ನೋದು ಇದೆ ಇದರಿಂದಾಗಿ ಶಿವಧನುಷನ್ನು ಎತ್ತೋದಕ್ಕಾಗದಿಲ್ಲ ಅಂತ ಶಿವ ಪಾರ್ವತಿಗೆ ಹೇಳ್ತಾನೆ ಹಾಗೆ ಒಂದು ಮಾತನ್ನು ಹೇಳ್ತಾನೆ ಶಿವಧನುಷು ಎಂಬುವುದು ಸತಿ ಮತ್ತು ಪತಿಯನ್ನು ಪ್ರತಿನಿಧಿಸುತ್ತದೆ ಬಿಲ್ಲು ಎಂಬುವುದು ಪತಿಯನ್ನು ಪ್ರತಿನಿಧಿಸಿದರೆ ದಾರ ಎಂಬುವುದು ಸತಿಯನ್ನು ಪ್ರತಿನಿಧಿಸುತ್ತದೆ ಗಂಡು ಎಂಬುವುದು ಒರಟು ಆಗಿ ಗಡುಸುತನದಿಂದ ಗಟ್ಟಿಯಾಗಿ ಕೂಡಿದೆ ಅದೇ ರೀತಿಯಾಗಿ ದಾರ ಎಂಬುವುದು ಮೃದುವಾದ ಸರಳವಾದ ನೇರವಾದ ಒಂದು ಹೆಣ್ಣನ್ನು ಪ್ರತಿನಿಧಿಸುತ್ತದೆ ಗಂಡು ಎಂಬ ಬಿಲ್ಲಿಗೆ ದಾರ ಎಂಬ ಅಂದರೆ ಹೆಣ್ಣನ್ನು ಎರಡು ಭಾಗಗಳ ಅಂದರೆ ಎರಡು ತುದಿಯನ್ನು ಕಟ್ಟಲಾಗಿದೆ ಈ ದಾರವನ್ನು ಅತಿ ಬಿಗಿಯಾಗಿ ಕಟ್ಟಿದರೆ ಬಿಲ್ಲು ಮುರಿದು ಹೋಗುತ್ತದೆ ಅತಿ ಸಡಿಲವಾಗಿ ಏನಾದರೂ ಕಟ್ಟಿದರೆ ಆ ಬಿಲ್ಲು ಕೆಲಸಕ್ಕೆ ಬಾರೋದಿಲ್ಲ ಜೀವನ ಎಂಬ ಬಾಣವನ್ನು ಮುಂದೆ ಹೂಡಬೇಕಾದ್ರೆ ಸತಿ ಮತ್ತೆ ಪತಿ ಅಂದರೆ ಬಿಲ್ಲು ಮತ್ತೆ ದಾರ ಎರಡೂ ಸಹ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಆಗ ಮಾತ್ರ ಆ ಬಿಲ್ಲಿಗೂ ಆ ದಾರಕ್ಕೂ ಇರುವಂತಹ ಸಂಬಂಧಕ್ಕೆ ಒಂದು ಮೌಲ್ಯ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾನೆ ಹಾಗೆ ಇನ್ನೂ ಒಂದು ಅದ್ಭುತವಾದ ಮಾತನ್ನು ಶಿವ ಪಾರ್ವತಿಗೆ ಹೇಳ್ತಾನೆ ಇಲ್ಲಿ ಸತಿ ಮತ್ತು ಪತಿ ಎಂಬ ವಿಚಾರಗಳು ಬಂದಾಗ ಇಲ್ಲಿ ಯಾರು ಅಧಿಕ ಯಾರು ಕನಿಷ್ಠ ಎಂಬ ವಿಚಾರ ಬರಬಾರ್ದು ಹೀಗಾಗಿಯೇ ಕೇವಲ ಶ್ರೀರಾಮ ಮಾತ್ರ ಶಿವಧನುಷ್ಯನ ಎತ್ತಿದರೆ ಸೀತೆ ಕನಿಷ್ಠಳಾಗ್ತಾ ಇದ್ಲು ಅಂದರೆ ಕಡಿಮೆ ಆಗ್ತಾ ಇದ್ಲು ಈಗ ಸೀತೆಯು ಸಹ ಶಿವಧನುಷ್ಯನ ಎತ್ತಿರೋದ್ರಿಂದ ಪ್ರಭು ಶ್ರೀರಾಮನ ಸಮಾನವಾಗಿ ಇಬ್ಬರು ಸಹ ಸರಿಸಮಾರಾಗಿದ್ದಾರೆ ಆಗಿದ್ದಾರೆ ಇಲ್ಲಿ ಯಾರೂ ಅಧಿಕರಲ್ಲ ಇಲ್ಲಿ ಯಾರೂ ಕನಿಷ್ಠರಲ್ಲ ಜೀವನದಲ್ಲಿ ಇಬ್ಬರು ಸಹ ಅಧಿಕವಾಗಿ ಇರಬೇಕು ಶ್ರೇಷ್ಠವಾಗಿ ಇರಬೇಕು ಆಗ ಮಾತ್ರ ಒಂದು ಮೌಲ್ಯವಾದ ಅತ್ಯದ್ಭುತವಾದ ಒಂದು ಜೀವನವನ್ನು ನಡೆಸಲು ಮಾತ್ರ ಸಾಧ್ಯ ಅಂದ್ಬಿಟ್ಟು ಪಾರ್ವತಿಗೆ ಹೇಳ್ತಾನೆ ಹಾಗೆ ರಾವಣನ ವಿಚಾರವನ್ನು ಯಾವ ರೀತಿಯಾಗಿ ಹೇಳ್ತಾನೆ ಅಂತಂದರೆ ಇಲ್ಲಿ ರಾವಣ ಎಂಬುವುದು ಪರಸ್ತ್ರೀಯರ ಸಹವಾಸವನ್ನು ಮಾಡಿದ ರೀತಿಯಾಗಿ ಒಂದು ಬಿಲ್ಲಿಗೆ ಎರಡು ದಾರಗಳನ್ನು ಕಟ್ಟಿ ಒಂದು ಬಾಣ ಎಂಬ ಸರಿಯಾದ ಜೀವನವನ್ನು ಮಾಡಲು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಪಾರ್ವತಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾನೆ ಸ್ನೇಹಿತರೆ ನಾನು ಈ ವಿಚಾರವನ್ನು ಹೊಸದಾಗಿ ಮದುವೆಯಾದವರಿಗೆ ಯಾತಕ್ಕಾಗಿ ತಿಳಿಸಿಕೊಟ್ಟೆ ಅಂತಂದರೆ ಆಗಲೇ ಮದುವೆ ಆಗಿರೋಂಥವ್ರಿಗೆ ಎಲ್ಲ ರೀತಿಯಾದ ಅನುಭವಗಳನ್ನು ಆಗಿರುತ್ತೆ ಬಿಲ್ಲನ್ನು ಯಾವ ರೀತಿಯಾಗಿ ಬಗ್ಗಿಸ್ಬೇಕು ಯಾವ ರೀತಿಯಾಗಿ ಅದನ್ನು ಮುರಿಬೇಕು ಅನ್ನೋ ಎಲ್ಲ ಅನುಭವಗಳು ಇರೋದರಿಂದ ನಾನು ಹೊಸದಾಗಿ ಮದುವೆ ಆಗಿರೋಂಥವ್ರಿಗೆ ಈ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದೀನಿ ಜೀವನದಲ್ಲಿ ಸತಿ ಮತ್ತು ಪತಿ ಇಬ್ಬರೂ ಈಕ್ವಲ್ ಆಗಿರಬೇಕು ಅನ್ನೋದು ಇದರಲ್ಲಿ ತಿಳಿಸಿಕೊಟ್ಟಂತಹ ಶ್ರೀರಾಮ ಚರಿತ್ರ ಮಾನಸದಲ್ಲಿ ಇರುವಂತಹ ವಿಚಾರ ಪ್ರಭು ಶ್ರೀರಾಮ ಹೊಸದಾಗಿ ಮದುವೆ ಆಗಿರೋಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ